ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡುತ್ತಾರೆ. ಈ ಹೇಳಿಕೆ ಸರಿಯಿಲ್ಲ ಅಂತ ಹೇಳಿಬಿಟ್ಟು, ಈ ಹೇಳಿಕೆಯು ರಾಜಕೀಯ ಪಿತೂರಿತನವಾಗಿ ನಮ್ಮ ಅಭಿವೃದ್ಧಿನ ಸಹಿಸಕ್ಕಾಗದೇ ಇರುವಂತಹ ಒಂದು ರಾಜಕೀಯ ಷಡ್ಯಂತ್ರದಿಂದ ಕೂಡಿರ್ತಕ್ಕಂಥ ಒಂದು ಹೇಳಿಕೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ನಿಮ್ಮ ಬೆಲ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಇಲ್ಲಿ ಮೂರು ನಾಲ್ಕು ವಿಚಾರದ ಬಗ್ಗೆ ಪತ್ರಿಕಾ ಹೇಳಿಕೆ ನೀಡಿದ್ದಾರೆ. ಮೊದಲನೇದಾಗಿ ಅನಧಿಕೃತ ಆಸ್ತಿಗಳ ಬಗ್ಗೆ, ಅಧಿಕೃತ ಆಸ್ತಿಗಳಲ್ಲಿ ನಾವು ಕಂದಾಯ ಸರಿಯಾಗಿ ವಸೂಲಾತಿ ಮಾಡ್ತಿಲ್ಲ ಅಂತ. ನಮ್ದು ಈ ವರ್ಷ ಟಾರ್ಗೆಟ್ 3.25 ಕೋಟಿ ಇದೆ. 3.25 ಕೋಟಿ ಬರೀ 2 ತಿಂಗಳ ಆಲ್ರೆಡಿ 1 ಕೋಟಿ ಸಮಥಿಂಗ್, 1 ಕೋಟಿ ಹೆಚ್ಚಿದೆ. 1 ಕೋಟಿ 5 ಲಕ್ಷ 76 ಲಕ್ಷ 1 ಕೋಟಿ ಸಮಥಿಂಗ್ ಈಗ ಆಲ್ರೆಡಿ ನಾವು 2 ತಿಂಗಳಲ್ಲೇ ಕಂದಾಯ ವಸೂಲಾತಿ ಮಾಡ್ತೀವಿ. ಅವ್ರು ಕೇಳ್ತಿರೋದೇನು ಅಂತ ಹೇಳಿದ್ರೆ, ಅಧಿಕೃತ ನಿಮ್ಮ ಹತ್ರ ದಾಖಲಾತಿ ಇದೆಯಾ? ನಾವು ಅಧಿಕಾರಕ್ಕೆ ಬಂದು 7 ತಿಂಗಳಾಗಿದೆ. 7 ತಿಂಗಳಾಗಿ ನಮ್ಮ ಅಧ್ಯಕ್ಷರು ನಮ್ಮ ಏನು ನಮ್ಮ ಅಭಿವೃದ್ಧಿ ಪತ್ರ ಅಂತ ಹೇಳಿ ನಾವು ಬುಕ್ ಮಾಡ್ಕೊಂಡಿದ್ದೀವಿ. ಅಧಿಕೃತ ಮುಖಾಂತರ KMF 24 ಬುಕ್ ಅಲ್ಲಿ ಈಗ ನಿಮ್ಗೆ ತೋರ್ಸಕ್ಕೆ ಇಚ್ಛೆ ಬಿಟ್ಟಿದೆ. ನಮ್ಮಲ್ಲಿ ಎಲ್ಲ ರೀತಿಯಾದಂತಹ ಪ್ರತಿಯೊಂದು ಯಾವುದೇ ಖಾತೆದಾರ ಬಂದ್ರು ಆ KMF 24 ಬುಕ್ ಅಲ್ಲಿ ನಾವು ಎಂಟ್ರಿ ಮಾಡಿಸ್ತಾ ಪ್ರತಿಯೊಂದು ಖಾತೆಯಲ್ಲೂ ಅವ್ರು ಕಟ್ಟಿರ್ತಕ್ಕಂಥ ಕಂದಾಯಕ್ಕೆ ಅಧಿಕೃತವಾದ ದಾಖಲಾತಿ ಈ KMF 24 ಹೊಸದಾಗಿ ನಾವು ಅಧಿಕಾರಕ್ಕೆ ಬಂದ್ಮೇಲೆ ಯಾವುದೇ ರೀತಿಯಾದಂತಹ ಹಿಂದೆ ಯಾರನ್ನ ಆಡಳಿತ ಮಾಡೋದು ನಿಮ್ಗೆಲ್ಲ ಗೊತ್ತಿದೆ. ಅವ್ರು ಮಾಡಿದಂತ ಎಡವಟ್ಟು ನಮ್ಗೆ ಆಗ್ಬಾರ್ದು. ನಮ್ಮಲ್ಲಿ ಒಂದು ಕಂದಾಯದ ದಾಖಲಾತಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಯಾರಾದರೂ ನಮ್ಮಲ್ಲಿ ಕಂದಾಯ ಕಟ್ಟಿದಂಥವ್ರು ಬಂದರೆ ಅವ್ರಿಗೆ ಕಂದಾಯದಲ್ಲಿ ನಾವು ಸ್ಪಷ್ಟವಾಗಿ ಅವ್ರು ಎಷ್ಟು ವರ್ಷ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು KMF 24 ಬುಕ್ ಸರ್ಕಾರದ ಕಾನೂನಿಗೆ ಈಗ ಪ್ರತಿಯೊಂದು ಖಾತೆದಾರಿಗೂ ಒಂದು PID ನಂಬರ್ ಇದೆ. ಆ PID ನಂಬರ್ ಮುಖಾಂತರ ಕಂದಾಯನ ನಾವು ಇದರಲ್ಲಿ ಎಂಟ್ರಿ ಮಾಡ್ತೀವಿ. ಇದರಲ್ಲಿ ಯಾವುದು ಮತ್ತೊಂದಾಗಿ ಅವ್ರಿಗೆ ರೀತಿಯಲ್ಲಾಗಲಿ ನಾವು ಎಂಟ್ರಿ ಮಾಡ್ತಿಲ್ಲ, ಮುಕ್ಕೊಳಗೆ ಇದು ಸಿಕ್ತಿಲ್ಲ ಅನ್ನೋದಾಗಲಿ ಸತ್ಯಕ್ಕೆ ದೂರವಾಗಿದೆ. ಮತ್ತೆ ಎರಡನೇದಾಗಿ ನಲ್ಲಿ ವಿಚಾರಕ್ಕೆ ಬಂದಿದ್ದಾರೆ. ಪ್ರತಿಯೊಬ್ಬ ನಲ್ಲಿದ್ದಾರೆ ಯಾರಿದಾರೋ ಅವ್ರೆಲ್ಲರೂ ಬುಕ್ ಒಳಗೆ ಎಂಟ್ರಿ ಇದೆ. ಪ್ರತಿಯೊಂದು ಎಷ್ಟು ವರ್ಷದ ಕಂದಾಯ ವಾಟರ್ ಬಿಲ್ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಆ ಕಂದಾಯ ಯಾವ ವರ್ಷ ಕಟ್ಟಿದ್ದಾರೆ KMF 24 ಇಲ್ಲ KMF 24 ಖಾತೆಗೆ ಸಂಬಂಧಪಟ್ಟಂತೆ KMF 24 ನಲ್ಲಿಗೆ ಸಂಬಂಧಪಟ್ಟಂತೆ ಸರ್. ಪ್ರತಿಯೊಬ್ಬರು ಈಗ ನಿಮ್ಮನೇದ ಬೇಕಾದ್ರೆ ಚೆಕ್ ಮಾಡುವ ಟ್ಯಾಪ್ ನಂಬರ್ ತಂದ್ರೆ ಎಷ್ಟು ವರ್ಷ ನಾವು ನಲ್ಲಿ ಕಟ್ಟಿದೀವಿ ಅಂತ ಹೇಳಿ ಪೂರ್ಣವಾಗಿ ಎಂಟ್ರಿ ಪೂರ್ಣವಾಗಿ ಇಟ್ಟಿದ್ರು. ಅವ್ರ ಹೇಳ್ತಾರೆ ಮಾಹಿತಿನೇ ಇಲ್ಲ ಅಂತ ಹೇಳ್ಬಿಟ್ಟು ತಪ್ಪು ಮಾಹಿತಿ 4 ಸಾವಿರ ಕೋಟಿ ಅಂತ ನಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು ಪತ್ರಿಕಾಳಿಕೆ ಮುಖಾಂತರ ನೀಡಿದ್ದಾರೆ. ಆ ನಲ್ಲಿ ವಿಚಾರ ಒಂದು ಎರಡನೇ ಮೂರನೇ ವಿಚಾರ ಈ ನಲ್ಲಿನೇ ಹೇಳ್ತಾರೆ. ಈಗಷ್ಟೇ ಕೇಂದ್ರ ಸರ್ಕಾರದ ಒಂದು UATS ಸೆಂಟರ್ ಸ್ಕೀಮ್ ಅಲ್ಲಿ 22 ಕೋಟಿ ರೂಪಾಯಿಗೆ ಒಂದು ಟೆಂಡರ್ ಆಗಿದೆ, ಅನುಷ್ಠಾನದಲ್ಲಿದೆ. ಎಲ್ಲ ಮನೆಗೂ ಪ್ರತಿ ಮನೆಗೂ ಮೀಟರ್ ಹಾಕೋ ವ್ಯವಸ್ಥೆ ಅಂತ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಈಗ ಅದರಲ್ಲಿ ಏನಾದರೂ ಅನಧಿಕೃತವಾಗಿ ಏನಾದರೂ ನಲ್ಲಿಗಳೇನಾದರೂ ಸೇರ್ಪಡೆ ಆಗಿದೆ, ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈಗೇನು ನಾವು 12,000 ಚಿಲ್ಲರೆ ನಲ್ಲಿಗಳು ಅಂತ ಹೇಳ್ಬಿಟ್ಟು ನಮ್ಮ ಬುಕ್ಕಲ್ಲಿ ನಮ್ಮ ಮೊಬೈಲ್ನಲ್ಲಿ ಎಂಟ್ರಿ ಇಲ್ಲ, ಅನಧಿಕೃತವಾಗಿ ಅಕಸ್ಮಾತ್ ಏನಾದರೂ ಹಾಕ್ಕೊಂಡಿದ್ದೆ. ಈ 20 KMF 25 ಬುಕ್ ಮುಖಾಂತರ ನಮಗೆ ಗೊತ್ತಾಗ್ತದೆ ಅದನ್ನು ಮುಖಾಂತರ ಮಾಡಿದ್ವಿ. ಆದರೆ ನಗರಸಭೆಗೆ ಸಂಬಂಧಪಟ್ಟ ಇಡೀ ದೊಡ್ಡಬಳ್ಳಾಪುರ ನಗರದಲ್ಲಿ ಯಾವುದೇ ರೀತಿಯಾದ ನಲ್ಲಿಗಳಿದ್ರು ಕೂಡ ಸಂಪೂರ್ಣವಾದ ಮಾಹಿತಿಯಾಗಲಿ ಅವ್ರು ಕಟ್ಟಿರ್ತಕ್ಕಂಥ ಕಂದಾಯ ಆಗಲಿ ನಗರಸಭಾ ಬುಕ್ ಒಳಗೆ ಎಂಟ್ರಿ ಇದೆ, ಅದು KMF 25 ಬುಕ್ ಒಳಗೆ. ಮತ್ತು ಖಾಸಗಿ ಶಾಲೆ ವಿಚಾರವಾಗಿ ಒಂದು ವಿಚಾರ ಎತ್ತಿದ್ದಾರೆ. ನಾವು ಹಿಂದೆ 2016 ಒಂದು ರೆಸಲ್ಯೂಷನ್ ಮಾಡಿದ್ವಿ. ಇದುವರೆಗೂ ನಗರಸಭೆ ಬಾಡಿ ಬಂದಾಗಿಂದ ನಾವು ಯಾವುದೇ ಅನುದಾನ ಖಾಸಗಿ ಶಾಲೆಗಳಿಗೆ ಯಾವುದೂ ತೆರಿಗೆನ ನಾವು ಕಟ್ಟಲ್ಲ, ಗೌರ್ಮೆಂಟ್ ಕಾನೂನು ಇದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಬಂದರು. ಆದರೂ ನಮ್ಮ ಮುನ್ಸಿಪಲ್ ಆಗ ಪ್ರಕಾರ 94 ಅವ್ರು ಹೇಳಿದ್ದಾರೆ ಪ್ರಕಾರ ನಾವು ಸೇವಾ ತೆರಿಗೆಯನ್ನು ಹಾಕಬೇಕು ಅಂತ ಹೇಳಿ ಮೀಟಿಂಗಲ್ಲಿ ಚರ್ಚೆ ಮಾಡಿ ಒಂದು 30%ನ ಫಿಕ್ಸ್ ಮಾಡಿದ್ವಿ. ಆ ಫಿಕ್ಸ್ ಮಾಡಿದಾದ್ಮೇಲೆ ಏನು ಮಾಡಿದ್ವಿ, ನಾವು ಅಧಿಕಾರಕ್ಕೆ ಬಂದಮೇಲೆ ಅದು ಗೆಜೆಟ್ ನೋಟಿಫಿಕೇಶನ್ ಕಳಿಸಿದ್ದೀವಿ. 3ನೇ ತಿಂಗಳು ಗೆಜೆಟ್ ನೋಟಿಫಿಕೇಶನ್ ಹೋಗುತ್ತೆ. ಅಲ್ಲೇನಾದರೂ ಅಕಸ್ಮಾತ್ ಅವ್ರದ್ದೇನ ತಕರಾರುಗಳಿದ್ರೆ, ಖಾಸಗಿ ಶಾಲೆಗಳ ತಕರಾರುಗಳಿದ್ರೆ, ಆ ತಕರಾರುಗಳ ನಂತರ ಗೆಜೆಟ್ ನೋಟಿಫಿಕೇಶನ್ ಫೈನಲ್ ಆದಮೇಲೆ ನಾವು ಅವ್ರ ಹತ್ರ ತೆರಿಗೆ 30% ನಾವು ಸೇವಾ ತೆರಿಗೆ ಅಂತಿದ್ವಿ ಅದು ವಸೂಲಾತಿ ಮಾಡೋದಕ್ಕೆ ನಾವು ಕಾನೂನು ರೀತಿ ಅರ್ಹರಾಗ್ತೀವಿ. ಯಾಕೆಂದ್ರೆ ಇದು ಹೊಸದಾಗಿ ನಾವು ಎಂದು ಆಗುವಾಗೂ ಅವರಿಗೆ ಕಣ್ಕಟ್ಟಿರುತ್ತೆ, ಟ್ರಾನ್ಸ್ಪರೆಂಟ್ ಆಗಿ ಆಡಳಿತ ನಡೀತಾ ಇದೆ. ಆದರೂ ಮಾಹಿತಿ ಮಾಹಿತಿ ಅಂದ್ಕೊಂಡು ಬಹಳಷ್ಟು ಜನ ನಮ್ಮ ಸಿಬ್ಬಂದಿಗೆ ಕೆಲಸ ಮಾಡಲಿಕ್ಕೆ ಬಿಡ್ತಾರೆ. ಜೊತೆಗೆ ಥ್ರೆಡ್ಡು ಬ್ಲಾಕ್ ಮೇಲೂ ನಡೀತಾರೆ. ನಮ್ಮ ಮೇಲಾಧಿಕಾರಿಗಳಿಗೆ ಇಷ್ಟೊತ್ತಿಗೆ ಮಾಹಿತಿ ಕೊಡೋದ್ರೆ ನಾನು ವಿಷಯ ಕೊಡ್ತೀನಿ, ನಾನು ನಿರ್ಧಾರಣೆ ಕೊಡ್ತೀನಿ, ಮಲೆ ಕಳ್ತೀನಿ, ಹಾಗೆ ಜಿಲ್ಲಾಧಿಕಾರಿ ಎಲ್ಲ ನಮ್ಮ ಸಂಸ್ಥೆಗೆ ಎಷ್ಟು ಬ್ಯಾಡ್ ಮೆಸೇಜ್ ಬರುತ್ತಂದ್ರೆ, ಜಿಲ್ಲಾಧಿಕಾರಿ ರಾತ್ರಿ 8 ಗಂಟೆಗೆ ಏನು ಕಮಿಷನರೇ ಅದು ನಿಮ್ಮ ಸದಸ್ಯರು ಸರಿಯಾಗಿ ನಿರ್ವಹಣೆ ಮಾಡಿದ್ರ, ಅವ್ರೇನು ವಿಷಯ ತಗೊಂಡ್ರ, ಹಾಸ್ಪಿಟಲೈಸ್ ಮಾಡಿದ್ರ, ಆದ್ರ ಹೇಗಿದ್ದಾರೆ ಅಂತ ಒಬ್ಬ ಜಿಲ್ಲಾಧಿಕಾರಿ ರಾತ್ರಿ 8 ಗಂಟೆಗೆ ನನ್ನ ಮೊಬೈಲಿಗೆ ಫೋನ್ ಮಾಡಿ ಕೇಳಿ. ಆಮೇಲೆ ಈಗ ಏನಾಗ್ಬಿಟ್ಟಿದೆ, ಬಹಳಷ್ಟು ಎಲ್ಲ ವಿಚಾರಕ್ಕೂ DMA ಕೊಡೋದು, ಸೆಕ್ರೆಟರಿ ಕೊಡೋದು, ಮಿನಿಸ್ಟ್ರಿ ಕೊಡೋದು, ಈ ಥರ ಆಗಿದೆ. ಇದಕ್ಕೆ ನಾವು ಒಂದು ಸದಸ್ಯದಿಂದ ಮಾಡಿದರೆ ತೊಂದರೆ ಇಲ್ಲ, ಇದಕ್ಕೆ ನಮ್ಮ ನೆಗೆಟಿವ್ ಸೆಟ್ ಬೇಕಾಗ್ತಾ ಇದೆ. ಈಗ ನಮ್ಮ ಅಧ್ಯಕ್ಷರಾಗಲಿ, ಶಾಸಕರಾಗಲಿ, ಅಥವಾ ನಮ್ಮ ಸಭೆ ಸದಸ್ಯರಾಗಲಿ ಹೆಚ್ಚಿನ ಅನುದಾನ ಅಭಿವೃದ್ಧಿಗೆ ಶ್ರಮಿಸಿದರೆ ಎಲ್ಲೋ ಒಂದು ಕಡೆ
ಮೇಲಧಿಕಾರಿಗಳ ಮಟ್ಟದಲ್ಲಿ ಇಲ್ಲಿ ಏನೋ ನಾವು ಹೆಚ್ಚಿನ ಒತ್ತು ಕೊಟ್ಟರೆ ಇಲ್ಲಿ ಅಭಿವೃದ್ಧಿ ಆಗಲ್ಲ, ದುರುಪಯೋಗ ಆಗಬಹುದು ಅನ್ನೋ ಒಂದು ಅನುಮಾನ ನಮ್ಮ ಮೇಲಧಿಕಾರಿ ಕಾಣದೇ ಇರೋದು. ಟೆಂಡರ್ಗೆ ಹೋಗಿ ಫ್ರೆಶ್ ಕ್ವಾಂಟಿಟಿ ಕಲೆಕ್ಟ್ ಮಾಡಿ ಫ್ರೆಶ್ ಟೆಂಡರ್ಗೆ ಹೋಗಿ ಅಂತ. ಆದರೂ ನಾವು ನಾಗರಿಕರ ಹಿತದ ದೃಷ್ಟಿಯಿಂದ ಫ್ರೆಶ್ ಟೆಂಡರ್ಗೆ ಹೋದ್ರೆ ಬೇರೆ ಅದೇ ಮುಖ್ಯಮಂತ್ರಿಗಳನ್ನು ಕರೆದು ಉದ್ಘಾಟನೆ ಮಾಡ್ತಿದ್ದಾರೆ. ನಮ್ಮದು ಎಸ್ ಟಿ ಪಿ ನಿರ್ವಹಣೆ ಕೂಡ ಭಾಳ ಚೆನ್ನಾಗಿದೆ. ಅಲ್ಲಿ 32 ಎಕರೆ ಇರಲಿ, ಪಕ್ಕದಲ್ಲಿ ನಾನು ಬೆಳಿಗ್ಗೆ ಹೊತ್ತು ಅಲ್ಲಿ ವಾಕ್ ಹೋದ್ರೂ ಕೂಡ ಒಂಚೂರು ಸ್ಮೆಲ್ ಬರಲ್ಲ, ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಮ್ಮ ಲ್ಯಾಂಡ್ ಫೀಲ್ಗೆ ಈಗ ಸರ್ಕಾರಕ್ಕೆ ನಮ್ಮ ಕಸ ನಿರ್ವಹಣೆ ಘಟಕಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ ನಮ್ಮ ಉಸ್ತುವಾರಿ ಸಚಿವರು, ಇದಕ್ಕೆ ಪ್ರಶಸ್ತಿ ಕೊಡಿ ಅಂತ. ಈಗ ಬಿ ಬಿ ಎಂ ಪಿನಲ್ಲಿ ನೋಡಿ, ಅವ್ರು ಬೇಸತ್ತು ದೊಡ್ಡಬಳ್ಳಾಪುರದವರು ಇಷ್ಟು ಚೆನ್ನಾಗಿ ಕಸದ ನಿರ್ವಹಣೆ ಮಾಡಿ ಗೊಬ್ಬರ ಅದರಲ್ಲಿ ತಯಾರು ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಅವ್ರು ಎಲ್ಲ ಕಡೆ ಹೇಳ್ಕೊಂಡು ಬರ್ತಿದ್ದಾರೆ. ಜೊತೆಗೆ ನಮ್ಮ ನಗರಸಭೆಗೆ ಪ್ರಶಸ್ತಿಗೆ ಶಿಫಾರಸು ಮಾಡಿ ಕೆಲವು ವಿಚಾರದಲ್ಲಿ ನಾವು ಚೆನ್ನಾಗಿ ತುಂಬ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದ್ರು, ಎಲ್ಲೋ ಒಂದು ಕಡೆ ಈ ಥರ ಒಂದು ಬಂಧಗಳು ನಡೀತಾ ಇದೆ. ಕೇವಲ ಆರೋಪ ಮಾಡ್ತಕ್ಕಂಥದ್ದಲ್ಲ, ಎಲ್ಲ ಸಂದರ್ಭಕ್ಕೂ ಎಲ್ಲ ಕರ್ತವ್ಯಗಳಲ್ಲೂ ಕೂಡ ಇನ್ನು ಪಾಲಿದೆ ಅಂತಕ್ಕಂಥದ್ದನ್ನ ಅದನ್ನು ಗಮನದಲ್ಲಿಟ್ಟುಕೊಂಡು ನಾವು ಕೆಲಸವನ್ನು ನಿರ್ವಹಣೆ ಮಾಡಬೇಕು. ಕೇವಲ ಆರೋಪಗಳು ಮಾಡೋದು ಇರಬೇಕು, ಅದು ಸತ್ಯಾಂಶವಾಗಿರಬೇಕು, ಸತ್ಯಕ್ಕೆ ದೂರ ಇರಬಾರ್ದು. ಕೋಶೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಹಳಷ್ಟು ಸತ್ಯಕ್ಕೆ ದೂರ ಇದೆ ಅನ್ನೋದ್ರ ಬಗ್ಗೆ ಈಗೆಲ್ಲ ದಾಖಲೆಗಳನ್ನು ಕೊಟ್ಟಿದೆ. ನೀರಿನ ಬಗ್ಗೆ ನಾವೆಲ್ಲ ಕೂಡ ತನಿಖೆ ಮಾಡಿಸಿದ್ದೀವಿ. ಮನೆ ಮನೆ ನಂಬರ್ ಇದೆ, ವಾಣಿಜ್ಯ ಎಷ್ಟಿದೆ, ಅನಾಥರೈಸ್ ಎಷ್ಟಿದೆ, ಗೃಹ ಬಳಕೆ ಎಷ್ಟಿದೆ, ಇವೆಲ್ಲ ಕೂಡ ಇದೆ. ವಿ ಓ ಡಿ ನಂಬರ್ ಕೊಟ್ಟಿರಲಿಲ್ಲ, ಪೋಸ್ಟಿಂಗ್ಸ್ ಆಗಿರಲಿಲ್ಲ. ಬಹುಶಃ 2002-03 ಇದ್ದು 2012 ಪೋಸ್ಟಿಂಗ್ಸ್ ಆಗಿರಲಿಲ್ಲ. 2012 ಸರ್ಕಾರ ಕಟ್ಟುನಿಟ್ಟಿನ ಕಾರ್ಯಕ್ರಮ ಮಾಡಿ ಪೋಸ್ಟಿಂಗ್ಸ್ ಕೊಡದೇ ಇದ್ದರೆ ನಿಮ್ಗೆ ಸಂಬಳ ನಿಲ್ಲಿಸ್ತೀವಿ ಅಂತ ಆದೇಶ ಮಾಡಿ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇವತ್ತು ಪೋಸ್ಟಿಂಗನ್ನು ಮಾಡಿದ್ದಾರೆ. ಈ ಖಾತೆ ಬಂದಮೇಲಂತೂ ಕೂಡ ಬ್ಯಾಂಕಿಂಗ್ ವ್ಯವಸ್ಥೆ ಬಂದಮೇಲಂತೂ ಕೂಡ ಪ್ರತಿದಿನ ಆಗ್ತಾ ಇದೆ. ಬಹುಶಃ ಅದೇ ಅಧ್ಯಕ್ಷರು ಬಂದು 6-7 ತಿಂಗಳಾಗಿದೆ. 6-7 ತಿಂಗಳಲ್ಲಿ ಸಾಕಷ್ಟು ಕೆಲಸ ಆಗಿ ಬಹುಶಃ ನಮಗೆ ಸವಾಲಾಗಿರ್ತಕ್ಕಂಥದ್ದು ಏನು ಒಂದು ಚರಂಡಿ ವ್ಯವಸ್ಥೆ, ಯು ಜಿ ಡಿ ವ್ಯವಸ್ಥೆ ಇವೆಲ್ಲ ಕೂಡ ಸವಾಲಾಗಿರ್ತಕ್ಕಂಥದ್ದು. ಬಹುಶಃ ನಮಗೆ ಮಡರಾಯ ಕೃಪೆ ತೋರಿ ನೀರಿನ ವ್ಯವಸ್ಥೆ ಒಂದು ನಮಗೆ ವ್ಯವಸ್ಥಿತವಾಗಿ ತಂದಿದ್ದಕ್ಕೆ ನಾವು ಕೂಡ ಇನ್ನ ಸೂತ್ರದಲ್ಲಿ ಕುಳಿತುಕೊಂಡಿದ್ದೀವಿ. ಕೆಲವು ಅವ್ಯವಸ್ಥೆಗಳು ಸರಿಪಡಿಸಿದೆ. ಯು ಜಿ ಡಿದು ಬಹುಶಃ 2009 6-7 ವರ್ಷದ ಕಾಲ ಹೇಳ್ಕೊಂಡು ಬಂತು, ಯಶಸ್ಸು ಆಗಿರಲಿಲ್ಲ. ಕಡೆಗೆ ಎಲ್ಲರೂ ಕೂಡ ಹೋಗಿ ಅಧಿಕಾರಿಗಳನ್ನು ಭೇಟಿ ಮಾಡಿ ಅದಕ್ಕೊಂದು ಹಂತ ಮುಗಿಸ್ತಕ್ಕಂಥ ಕೆಲಸ ಆಗಿದೆ. ಬಹುಶಃ ಇನ್ನೊಂದು 44 ಕೂಡ 20-25 ವರ್ಷದಿಂದ ಇರ್ತಕ್ಕಂಥದ್ದು ನನಗೂ ಮುಂಚೆ ಕೊಟ್ಟಿರ್ತಕ್ಕಂಥ ಅಂಗಡಿನೆಲ್ಲ ಯಾರು ಕೂಡ ಬಿಸ್ತಿಗೆ ಸಾಧ್ಯ ಆಗಿದೆ. ಬಹುಶಃ ಅದೊಂದು ದೊಡ್ಡ ಪ್ರಗತಿ ಅಂತ ಹೇಳ್ಬೋದು. ಬಹುಶಃ ಅವರು ಕೇವಲ ಇವತ್ತು ಮಾರ್ಕೆಟ್ ಬೆಲೆ 10,000, 12,000, 15,000 ಹೋಗ್ತಕ್ಕಂಥ ಬಾಡಿಗೆ ಅಂಗಡಿಗಳನ್ನು ಕೇವಲ 2,000 ಮಾಡಿಕೊಂಡಿತ್ತು. ಇವತ್ತು ಬಹುಶಃ ಅದೊಂದು ದೊಡ್ಡ ಪ್ರಗತಿ ಅಂತ ಹೇಳಿದರೆ ತಪ್ಪಾಗಿಲ್ಲ. ಆದಾಯ 100 ಪಟ್ಟು ರೈತಾಗ್ತಕ್ಕಂಥ ಅಭಿವೃದ್ಧಿ ವ್ಯವಸ್ಥೆ ಅಥವಾ ನಮಗೆ ಬರ್ತಕ್ಕಂಥ ಅನುದಾನದ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಬಾರ್ದು ಅಂತಕ್ಕಂಥ ದೃಷ್ಟಿಯಲ್ಲಿ ಅವತ್ತಿಂದ ನಗರಸಭೆ ನಡ್ಕೊಂಡು ಬಂದಿದೆ. ಏನು ಮೈತ್ರಿ ಸುತ್ತ ಕಂಟೈನರ್ ಹೊಸ ನೀರು ಕಂಟೈನರ್ ಇದ್ರು, ಮತ್ತೆ ದೊಡ್ಡ ಎಂಐಎಂಗಳು ಎಸ್ ವಿ ಕೃಷ್ಣಮೂರ್ತಿ ಅವರಿಂದ ಹಿಡಿದು ಸಂಪತ್ ಅಯ್ಯಂಗಾರಿಂದ ಹಿಡಿದು ಜೆ ಎಸ್ ಬಸವರಾಜ್ ಅವರಿಂದ ಹಿಡಿದು ಅವೆಲ್ಲ ಕೂಡ ಅಷ್ಟೇ ಅಲ್ಲಿ ಚರ್ಚೆ ಆಗೋದು ಏನೋ ಒಂದು ಹಂತಕ್ಕೆ ಬರ್ತಿದ್ರೆ.